ನಮಸ್ಕಾರ ಬಿ ಮಹೇಜ ನ್ಯೂಸ್ ಗೆ ಆತ್ಮೀಯ ಸ್ವಾಗತ. ಬಾಗಲಗುಡಿ ಜಿಲ್ಲೆಯ ಬಾಗಲಗುಡಿ ತಾಲೂಕಿನ ಕದಂಪುರ ಗ್ರಾಮ ಪಂಚಾಯಿತಿಯಲ್ಲಿ ದಲಿತ ಸಮುದಾಯಕ್ಕೆ ಅನ್ಯಾಯ. ಕದಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 9 ಹಳ್ಳಿಗಳು ಒಳಗೊಂಡಿದ್ದು ಕೆಲವು ಹಳ್ಳಿಗಳು ಮುಳುಗಡೆಯಾಗಿದ್ದು ಮುಳುಗಡೆಯಾದ ಸಂತ್ರಸ್ತರಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಡಿಯಲ್ಲಿ ನಿವೇಶನಗಳನ್ನು 49 ಸಂತ್ರಸ್ತರಿಗೆ ಹಂಚಿಕೆ ಮಾಡಲು ಆದೇಶವಾಗಿತ್ತು. ಫಲಾನುಭವಿಗಳನ್ನು ಗ್ರಾಮಸಭೆ ಮಾಡುವ ಮೂಲಕ ಎಲ್ಲವನ್ನು ಕಳೆದುಕೊಂಡಿರುವಂತಹ ಸಂತ್ರಸ್ತರಿಗೆ ನೀಡಬೇಕೆಂದು ಆದೇಶವಿತ್ತು. ಸಂಬಂಧಪಟ್ಟ ಪಂಚಾಯಿತಿಯವರು ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕೆಂದು ಆದೇಶವಿರುತ್ತದೆ. ಆದರೆ ಇಲ್ಲಿ ಕದಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬಾರದೇ ಇದ್ರೂ ಕೂಡ ಇದೇ ಪಂಚಾಯಿತಿಯವರು ನಿವೇಶನ ಹಂಚಿಕೆ ಮಾಡುತ್ತಿದ್ದು ಗ್ರಾಮಸಭೆ ಮಾಡದೆ ತಮಗೆ ಮನಬಂದಂತೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅದಲ್ಲದೆ ಪರಿಶಿಷ್ಟ ಜಾತಿಯ ಮೀಸಲಾತಿಯಡಿ ಪರಿಶಿಷ್ಟ ಜಾತಿಯವರಿಗೆ ನಿವೇಶನ ಹಂಚಿಕೆ ಮಾಡದೆ ಹಣದ ಆಮಿಷೆಯಿಂದ ಮೇಲ್ವರ್ಗದವರಿಗೆ ಹಂಚಿಕೆ ಮಾಡಿದ್ದು ಕಾನೂನು ಬಾಹಿರವಾಗಿದೆ. ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿಯವರು ನಿವೇಶನ ಸಿಗದೆ ಉದ್ದಾಡುತ್ತಿದ್ದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸಿಬ್ಬಂದಿಗಳು ಸರ್ವಾಧಿಕಾರ ತೋರಿ ತಮಗೆ ಮನಬಂದಂತೆ ನಿವೇಶನ ಹಂಚಿಕೆ ಮಾಡಿ ದಲಿತ ಸಮುದಾಯದವರಿಗೆ ಅನ್ಯಾಯ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳಾದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇ ಇರುವುದು ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನು ತೋರಿಸುತ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ, ಮಾನವ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಮುಂತಾದ ಇಲಾಖೆಗಳಿಗೆ ದೂರು ನೀಡಿದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇ ಇರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಕದಂಪುರ ವ್ಯಾಪ್ತಿಯ ಬರುವ ಹೊಂಡಳ್ಳಿ ಗ್ರಾಮದವರು. ನಾನು ಒಬ್ಬ ಎಸ್ ಸಿ ಜನಾಂಗದ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ವ್ಯಕ್ತಿ. ಅಲ್ಲಿ ಕದಂಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯತಿಯಲ್ಲೇ ಕದಂಪುರ ಪಂಚಾಯತಿಯಲ್ಲೇ ಈ ಎಸ್ ಸಿ ಜನಾಂಗದವರಿಗೆ ಮಣಿಗಳು ಕೊಡ್ತೀವಿ ಅಂತೇಳಿ ಆದೇಶ ಮಾಡಿ ಅಲ್ಲಿ ಎಸ್ ಸಿ ಜನರಿಗೆ ಯಾವುದೂ ಥರ ಒಂದು ಮಣಿಗಳನ್ನು ಕೊಡಲಾರ್ದನ ಜನರಲ್ಲವ್ರು ತಾವೇ ಹಾಕ್ಕೊಂಡು ಒಂದು ಗ್ರಾಮ ಸಭೆ ಇಲ್ಲದ ಆನಂತರ ಯಾರನ್ನೂ ಕರೀಲಾರ್ದನ ಒಂದು ಮೀಟಿಂಗ್ ಮಾಡಿ ತಾವ ಒಂದು ಮೀಟಿಂಗ್ ಮಾಡಿಕೊಂಡು ಅದನ್ನು ಶಿಫಾರಸು ಮಾಡಿಕೊಂಡು ಜನರಲ್ದವ್ರು ತಮಗೆ ಯಾವ ಬೇಕು ಅವನ್ನ ತಮಗೆ ಯಾರು ಬೇಕೋ ಅವ್ರ ಮಣಿಗಳು ಹಾಕ್ಕೊಂಡು ಅದನ್ನು ಒಂದು ಹುಣ್ಣಾರ ಮಾಡಿದ್ದಾರೆ. ಮತ್ತು ಇದು ಈ ಹುಣ್ಣಾರದೊಳಗೆ ಎಷ್ಟು ಸಲ ನಾವು ಅದ್ರ ಬಗ್ಗೆ ಅರ್ಜಿ ಕೊಟ್ರು ಇದು ಎವರಿಗೆ ಗೊತ್ತು, ಸಿ ಎಸ್ ಅವ್ರಿಗೆ ಸಿ ಅವ್ರಿಗೆ ಗೊತ್ತು, ಎಲ್ಲ ಮೇಲಾಧಿಕಾರಿಗೂ ಗೊತ್ತಿದ್ರು ಇದನ್ನು ಮುಚ್ಚಾಕು ಹುನ್ನಾರಗಳನ್ನು ಮಾಡ್ಕೊತ ಬಂದಾರ. ಇದ್ರ ಬಗ್ಗೆ ನಾವು ಹೋಗಿ ಕೇಳಕ್ಕೆ ಹೋದ್ರೆ ನಾವು ಹಾಕಿವಲ್ಲ ಎಸ್ ಸಿ ಅವ್ರಿಗೆ ಹಾಕಿವಲ್ಲ, ಯಾರು ಬೇಕೋ ಅವ್ರಿಗೆ ಹಾಕಿವಿ ನಾವು ಅಂತೇಳಿ ನಮ್ಮ ಕೂಡ ಮಾತಾಡ್ಯಾರ. ನಮ್ಗೆ ಎಸ್ ಸಿ ಅವ್ರಿಗೆ ಅದ್ರಾಗ ಒಬ್ಬರಿಗೂ ಮನೆಗಳು ಹಾಕಿಲ್ಲ, ಎಲ್ಲ ಜನರಲ್ದವ್ರನ್ನ ಹಾಕ್ಕೊಂಡಾರ. ಇದನ್ನು ಕಮರ್ಬದ್ಧವಾಗಿ ತಾವು ಇದನ್ನು ಹುಣ್ಣಾರ ಮಾಡಿ ತಮ್ಮ ತಮ್ಮವ್ರು ಬೇಕಾದ್ರಿಗೆ ಹಾಕ್ಕೊಂಡು ಈ 49 ಮನೆಗಳನ್ನು ಇದನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡಾರ. ಇದಕ್ಕೆ ಇವರಾಗಲಿ ಅದಕ್ಕೆ ಮೇಲಾಧಿಕಾರಿಗಳಾಗಲಿ ಅವ್ರ ಗಮನಕ್ಕಿದ್ದರೂ ಅವರಿದನ್ನು ಮುಚ್ಚಿ ಹಾಕ್ಯಾರ. ಇದ್ರ ಬಗ್ಗೆ ಮೇಲಾಧಿಕಾರಿಗಳು ತನಿಖೆ ಮಾಡಿ ಇದಕ್ಕೆ ಸೂಚ ಕ್ರಮ ತಗೊಂಡು ಇದನ್ನು ಕ್ರಮ ತಗೋತಾರಂತೇಳಿ ನಾವು ಅವರಲ್ಲಿ ಕಳಕಳಿ ವಿನಂತಿ ಬೇಡಿಕೊಳ್ಳುತ್ತೇವೆ.